ಚಿತ್ರ ಸಾಹಿತಿ ಕವಿರಾಜ್ ದರ್ಶನ್ ಭೇಟಿಗಾಗಿ ಪರಪ್ಪನ ಅಗ್ರಹಾರಕ್ಕೆ ಬಂದು ಪತ್ನಿ ವಿಜಯಲಕ್ಷ್ಮಿ ವಾಪಸ್ಸಾಗ್ತಾ ಇದ್ದಂತೆ ಕವಿರಾಜ್ ಭೇಟಿ ನೀಡಿದರು. ಇವತ್ತು ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ್ ಇಬ್ಬರು ಕೂಡ ಪರಪ್ಪನ ಅಗ್ರಹಾರಕ್ಕೆ ಬಂದು ದರ್ಶನ್ರನ್ನ ಭೇಟಿ ಮಾಡಿದ್ರು. ಪತ್ನಿ ವಿಜಯಲಕ್ಷ್ಮಿ ವಾಪಸ್ಸಾಗ್ತಾ ಇದ್ದಂತೆ ಚಿತ್ರ ಸಾಹಿತಿ ಕವಿರಾಜ್ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿ ಚಿತ್ರ ಸಾಹಿತಿ ಕವಿರಾಜ್ ಹೊರಗಡೆ ಬಂದರು. ದರ್ಶನ್ ಭೇಟಿಗೋಸ್ಕರ ಆಗಮಿಸಿದ್ದಂತಹ ಚಿತ್ರ ಸಾಹಿತಿ ಕವಿರಾಜ್ ದೃಶ್ಯದಲ್ಲಿ ನೋಡ್ತಾ ಇದ್ರು. ಪತ್ನಿ ವಿಜಯಲಕ್ಷ್ಮಿ ಅವರು ವಾಪಸ್ ಆಗ್ತಾ ಇದ್ದಂತೆ ಕವಿರಾಜ್ ಭೇಟಿ ನೀಡಿದರು. 39 ದಿನ ಆಗಿದೆ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ. ದರ್ಶನ್ ಭೇಟಿಗೋಸ್ಕರ ಬಹಳಷ್ಟು ಜನ ಚಿತ್ರರಂಗದವರು ಬರ್ತಾ ಇದ್ದಾರೆ. ಅವರ ಆತ್ಮೀಯರು, ಸ್ನೇಹಿತರು ಬಂದು ಭೇಟಿ ಮಾಡೋದಕ್ಕೆ, ಮಾತಾಡಿಸೋದಕ್ಕೆ ಮಾತಾಡಿಸ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಕೆಲವರಿಗೆ ಭೇಟಿ ಕೂಡ ಸಾಧ್ಯ ಆಗ್ತಾ ಇದೆ. ಮತ್ತೊಂದ್ ಕಡೆ ಪವಿತ್ರಗೌಡ ಭೇಟಿಗೆ ಅಂತ ಕುಟುಂಬಸ್ಥರು ಬಂದಿದ್ರು ಪರಪ್ಪನ ಅಗ್ರಹಾರಕ್ಕೆ. ವಿಜಯಲಕ್ಷ್ಮಿ ದರ್ಶನ್ ಭೇಟಿ ಬೆನ್ನಲ್ಲೇ ಪವಿತ್ರ ಗೌಡ ಫ್ಯಾಮಿಲಿ ಕೂಡ ಎಂಟ್ರಿ ಕೊಡತ್ತೆ ಪರಪ್ಪನ ಅಗ್ರಹಾರಕ್ಕೆ. ಪವಿತ್ರ ತಾಯಿ ಶೋಭಾ, ಸಹೋದರ ಸೇರಿದಂತೆ ಒಟ್ಟು 4 ಮಂದಿ ಬಂದಿದ್ರು ಪವಿತ್ರ ಗೌಡ ಭೇಟಿಯಾಗೋದಕ್ಕೆ ಅಂತ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೌಡ. ಪ್ರತಿ ಸೋಮವಾರ ಪವಿತ್ರ ಗೌಡ ಕುಟುಂಬದವರು ಬಂದು ಭೇಟಿ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಪವಿತ್ರ ಭೇಟಿಗೋಸ್ಕರ ಅವರ ಕುಟುಂಬದವರು ಬಂದು ಒಟ್ಟು 4 ಜನ ಬಂದು ಪವಿತ್ರ ಭೇಟಿಯಾಗಿ ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.